ಹಾಯ್ ಡಿಯರ್ಸ್, ಇವತ್ತೊಂದು ಕಾಂಬೋ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಮಲ್ಟಿಗ್ರೇನ್ ಅಥವಾ ಹೈ ಪ್ರೋಟೀನ್ ದೋಸೆ, ಅದರ ಜೊತೆಗೊಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಕ್ಯಾರೆಟ್ ಚಟ್ನಿ ರೆಸಿಪಿ. ಇದೆರಡೂ ಕೂಡ ತುಂಬ ಹೆಲ್ದಿ ಆಗಿರುವಂಥ ರೆಸಿಪಿ. ಸೊ ಈ ಎರಡು ರೆಸಿಪಿ ಒಂದ್ಸತಿ ನೀವು ಟ್ರೈ ಮಾಡಿ ಬನ್ನಿ. ಫಸ್ಟು ರೆಸಿಪಿ ನೋಡ್ಕೊಂಬರೋಣ. ಹೈ ಪ್ರೋಟೀನ್ ದೋಸೆ ಮಾಡೋದಕ್ಕೋಸ್ಕರ ಅಥವಾ ಮಲ್ಟಿಗ್ರೇನ್ ದೋಸೆಗೋಸ್ಕರ ಈ ಎಲ್ಲದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ಕಪ್ ಅಳತೆನಲ್ಲಿ ಇದನ್ನೆಲ್ಲ ನಾನು ತೊಗೊಂಡಿದ್ದೀನಿ. ಹೆಸರುಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ, ಹಾಗೆ ರಾ ರೈಸ್ ಅಥವಾ ನಾವು ಅಕ್ಕಿ ಏನು ಉಪಯೋಗಿಸ್ತೀವಿ ಅನ್ನಕ್ಕೆ ಅದನ್ನು ಹಾಕ್ಕೋಬೋದು, ಅಥವಾ ರೆಡ್ ರೈಸ್, ಬ್ರೌನ್ ರೈಸ್ ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಜೊತೆಗೆ 1 ಟೀಸ್ಪೂನಷ್ಟು ಮೆಂತ್ಯ, ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ತೊಳೆದು 3-4 ಗಂಟೆ ನಾವು ಇದನ್ನು ನೆನೆಸಿ ಇಟ್ಕೋಬೇಕು. ಈ ದೋಸೆ ನೀವು ಆಗಷ್ಟೇ ರುಬ್ಬಿ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು, ಅಥವಾ ನೆಕ್ಸ್ಟ್ ಡೇಗೆ ಬೇಕಿದ್ರೆ ಫರ್ಮೆಂಟೇಷನ್ ಆದಮೇಲೆ ಕೂಡ ದೋಸೆ ಮಾಡ್ಕೋಬೋದು. ಚೆನ್ನಾಗಿ ನೆಂದಿರೋವಂಥ ಬೇಳೆ ಮತ್ತು ಅಕ್ಕಿನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅನಂತರ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಿಟ್ಬೇಡ. ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟರಲ್ಲಿ ಇದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡಿ. ಸೊ ಇದನ್ನು ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ, ಫರ್ಮೆಂಟೇಷನ್ ಆದಮೇಲೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಒಂದ್ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉದುಗಿ ಬಂದಿದೆ ಅಂತ. ಒಂದ್ಸತಿ ಇದನ್ನು ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಒಂದು ಸ್ವಲ್ಪ ನಾನು ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದೋಸೆ ಬ್ಯಾಟರ್ ಇಲ್ಲಿ ನಾನು ಪ್ರಿಪೇರ್ ಮಾಡಿಟ್ಕೊಂಡಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿರೋವಂಥ ಕ್ಯಾರೆಟ್ ಚಟ್ನಿ ಮಾಡೋಣ. ಚಟ್ನಿಗೆ ಫಸ್ಟೇ ನಾನು ಒಗ್ಗರಣೆ ಸಪ್ರೇಟಾಗಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆನಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸಿನಕಾಯಿ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಳೋಣ. ಹಾಗೆ ಚಟ್ನಿಗೆ ಹುರ್ಕೊಂಬಿಡೋಣ. ಸ್ವಲ್ಪ ಎಣ್ಣೆನಲ್ಲಿ 1 ಟೇಬಲ್ಸ್ಪೂನ್ ಕಡಲೆಬೇಳೆ, 1 ಟೇಬಲ್ಸ್ಪೂನ್ ಉದ್ದಿನಬೇಳೆ, ಖಾರಕ್ಕೆ ಬೇಕಾಗೋಷ್ಟು 1 ಮೆಣಸಿನಕಾಯಿ, 4-5 ಹೆಸಲಷ್ಟು ಬೆಳ್ಳುಳ್ಳಿ ಹಾಕಿ ಆ ಬೇಳೆ ಎಲ್ಲ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಇವತ್ತು ನಾವು ಮಾಡ್ತಿರುವಂಥ ಚಟ್ನಿ ಕ್ಯಾರೆಟ್ ಚಟ್ನಿ ಆಗಿರೋದ್ರಿಂದ ಈ ಚಟ್ನಿ ಅದೆಷ್ಟು ರುಚಿಯಾಗುತ್ತೆ ಅಂದರೆ ಒಂದ್ಸತಿ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ. ಇದರಲ್ಲಿ ನಾವು ಕ್ಯಾರೆಟ್ ಹಾಕಿದ್ದೀವಿ ಅಂತನೋದೇ ಗೊತ್ತಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ 2 ಕ್ಯಾರೆಟನ್ನು ನಾನು ಇಲ್ಲಿ ಸಿಪ್ಪೆ ತೆಗೆದು ರಫ್ಫಾಗಿ ಕಟ್ ಮಾಡಿ ಹಾಕಿ ಎಣ್ಣೆನಲ್ಲಿ ಹುರ್ಕೋತಾ ಇದ್ದೀನಿ. ಇದು ಹುರಿಯುವಂಥ ಟೈಮಲ್ಲೇ ಇದಕ್ಕೊಂದು ಟೊಮೆಟೊ ಹಾಗೆ ಒಂದು 3-4 ಟೇಬಲ್ಸ್ಪೂನಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ. ಇದನ್ನೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ನಂತರ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಒಂದಲ್ಲ 2 ದಿನ ಇಟ್ಕೊಂಡು ನೀವು ತಿನ್ಬೋದು. ನಾವಿಲ್ಲಿ ಒಣ ಕೊಬ್ಬರಿ ಉಪಯೋಗಿಸೋದ್ರಿಂದ ಯಾವುದೇ ಕಾರಣಕ್ಕೂ ಬೇಗ ಹಾಳಾಗಲ್ಲ. ಹಸಿ ಕೊಬ್ಬರಿ ಬೇಕಿದ್ರೂ ನೀವು ಹಾಕ್ಕೋಬೋದು, ಆದರೆ ಅವತ್ತೇ ಖಾಲಿ ಮಾಡಬೇಕಾಗತ್ತೆ. ಸೊ ಒಣಗಿರೋಂಥ ಕೊಬ್ಬರಿ ಹಾಕೋದ್ರಿಂದ ನಾಳೆವರೆಗೂ ಇದು ಚಟ್ನಿ ಹಾಗೆ ಇರುತ್ತೆ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿ ಮಾಡಿ ಮುಚ್ಚಿಟ್ಬೇಡ. ಹಬೆನಲ್ಲೇನೆ ಕ್ಯಾರೆಟ್ ಮತ್ತು ಟೊಮೆಟೊ ಇದೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅನಂತರ ಸ್ಟವ್ ಆಫ್ ಮಾಡಿ ಇದನ್ನು ರುಬ್ಕೋಬೋದು. ರುಬ್ಬೋವಾಗ ಫಸ್ಟೇ ನೀರು ಹಾಕ್ಕೊಳ್ಳೋದು ಬೇಡ. ಇದರಲ್ಲಿ ಬೇಳೆ ಎಲ್ಲ ನಾವು ಹುರಿದಿರೋದ್ರಿಂದ ಫಸ್ಟೇ ನೀರು ಹಾಕಿದ್ರೆ ನುಣ್ಣಗಾಗಲ್ಲ. ಒಂದು ಸ್ವಲ್ಪ ಇದನ್ನು ಗ್ರೈಂಡ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಈಗ ನುಣ್ಣಗೆ ರುಬ್ಕೋಬೇಕು. ನೋಡಿ ರುಚಿಯಾಗಿರುವಂಥ ಒಳ್ಳೆ ಘಮ ಇರುವಂಥ ಕ್ಯಾರೆಟ್ ಚಟ್ನಿ ರೆಡಿ ಆಯಿತು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಇದು ಮಿಕ್ಸ್ ಮಾಡ್ಕೊಂಡ ನಂತರ ಮೇಲಿಂದ ನಾವು ಫಸ್ಟೇ ರೆಡಿ ಮಾಡಿಟ್ಕೊಂಡಿರುವಂಥ ಒಗ್ಗರಣೆ ಹಾಕ್ಕೊಂಡ್ರೆ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿನ ನೀವು ಪೂರಿ, ಚಪಾತಿ, ದೋಸೆ, ಅನ್ನ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು. ಇಡ್ಲಿಗೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಬಜ್ಜಿ ಬೋಂಡಾಗೆ ಡಿಪ್ ಮಾಡ್ಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಚಟ್ನಿ ರೆಡಿ ಮಾಡ್ಕೊಂಡ ನಂತರ ಕಾವಲಿ ಬಿಸಿ ಮಾಡಿ ದೋಸೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಹೆಂಚು ಬಿಸಿ ಮಾಡಿಕೊಂಡು ಫಸ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಟಿಶ್ಯೂ ಪೇಪರಿಂದ ಅಥವಾ ಈರುಳ್ಳಿಯಿಂದ ಕೂಡ ನೀಟಾಗಿ ಅದನ್ನು ಒರೆಸ್ಬಿಟ್ಟು ನಂತರ ಎಷ್ಟು ತೆಳ್ಳಗೆ ಬೇಕಾದ್ರೆ ನೀವು ಈ ದೋಸೆ ಮಾಡ್ಕೋಬೋದು. ತುಪ್ಪ ಅಥವಾ ಎಣ್ಣೆ ಉಪಯೋಗಿಸ್ಕೊಂಡು ಎರಡೂ ಕಡೆಗೂ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಬೇಯಿಸ್ಕೊಂಡು ತೆಕ್ಕೊಂಡ್ರಾಯಿತು. ಇದು ಕ್ರಿಸ್ಪಿ ದೋಸೆ ಥರ ಕೂಡ ಮಾಡ್ಕೋಬೋದು, ಅಥವಾ ಸೆಟ್ ದೋಸೆ ಥರ ಕೂಡ ನೀವು ಮಾಡ್ಕೊಂಡು ತಿನ್ಬೋದು, ಅಥವಾ ಪಡ್ಡು ಥರ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಶುಗರ್ ಪೇಷಂಟ್ಗೆ, ವೆಯ್ಟ್ ಲಾಸ್ ಮಾಡೋರಿಗೆ, ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಸೊ ಈ ಕಾಂಬೋ ರೆಸಿಪಿ ನೀವು ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ರೆಸಿಪಿನ ಶೇರ್ ಮಾಡಿ.